ಓಕೆ, ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಭಾಸ್ಕರಪ್ಪ ಅವ್ರ ಫ್ಯಾಮಿಲಿಯಲ್ಲಿದ್ದೀವಿ, ಪಾಪರೆಡ್ಡಿ ಪಾಳ್ಯದಲ್ಲಿ. ಅವ್ರ ಫ್ಯಾಮಿಲಿಗೆ ನಮ್ಮ ಜೇಡ್ ಆಲ್ಕಲೈನ್ ವಾಟರ್ ತೊಗೊಂಡಾದ್ಮೇಲೆ ಏನೆಲ್ಲ ಉಪಯೋಗ ಆಗಿದೆ, ಅವ್ರೇನಕ್ಕಾಗಿ ಜೇಡ್ ಆಲ್ಕಲೈನ್ ಮಿಷಿನ್ ತೊಗೊಂಡಿದ್ದಾರೆ ಅಂತೇಳಿ ಅವ್ರ ಹತ್ರನೇ ಕೇಳೋಣ. ಓಕೆ ಅಪ್ಪ, ನಮಸ್ತೆ. ನೀವು ಫಸ್ಟ್ ಹೇಳಿ, ಅವ್ರು ಕೊಡಿ. ನನ್ನ ಹೆಸರು ಶಿವಕುಮಾರ್ ಅಂತ, ನಾವು ಮಲ್ಲೇಶ್ವರಂನಲ್ಲಿರೋದು. ಇವರು ನಮಗೆ ಫ್ಯಾಮಿಲಿ ಫ್ರೆಂಡ್. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಮ್ಮನ್ನೆಲ್ಲ ಆಟ ಆಡಿಸ್ತವ್ರು, ಸ್ವಲ್ಪ ಮಟ್ಟಿಗೆ ಬೆಳೆಸ್ತಂಥವ್ರು. ಕಾರಣಾಂತರದಿಂದ ನಾವು ಬೆಂಗಳೂರಿಗೆ ಬಂದ್ವಿ, ಇವರು ಮಂಗಳೂರಿಗೆ ಊರಿಗೆ ಹೋದರು. ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಶಿಪ್ ತನಕ ಇದ್ದಿದ್ದು ಅವತ್ತಿಂದ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದು ಹೋಗೋದು ಇರಲಿಲ್ಲ. ಇವರು ಬರ್ತಿದ್ದಾಗ ನಾನು ಸ್ವಲ್ಪ ಸರೇಕೇರಿಗೆ ಬರ್ತಾ ಇದ್ದಾಗ ನನಗೆ ಬ್ಯಾಕ್ ಪೇಯ್ನು, ಗ್ಯಾಸ್ಟಿಕ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಆದರೆ ಗ್ಯಾಸ್ ನಾನು ಆದರೂ ಸದಾ ಕಂಟಿನ್ಯೂ ಬರೋಕ್ಕಾಗ್ದೇ ಬಿಟ್ಟು ಬಿಟ್ಟು ಬರ್ತಾಯಿದ್ದೆ. ಕಂಟಿನ್ಯೂ ಬಂದಿದ್ದರೆ ಪೂರ್ತಿ ಗುಣ ಆಗ್ತಿತ್ತೋ ಏನೋ. ಗ್ಯಾಸ್ಟಿಕ್ ಇತ್ತು, ಬ್ಯಾಕ್ ಪೇನ್ ತುಂಬ ಜಾಸ್ತಿ ಇತ್ತು. ಇಲ್ಲಿಗೆ ಬರೋಕ್ಕೆ ಮೊದಲೇ ಸೆರಾ ಜಿಮ್ಗೆ ಹೋಗ್ತಾಯಿದ್ದೆ, ನಿಮ್ಮ ಬ್ರಾಂಚ್ ಸಂಜಯ್ ನಗರದಲ್ಲಿ. ಆವಾಗ ನನಗೆ ತುಂಬ ಬ್ಯಾಕ್ ಪೇನ್ ಇತ್ತು, ಅದು ಕಂಟಿನ್ಯೂ ಹೋಗ್ತಾಯಿದ್ದೆ. ಅಲ್ಲಿ ಏನಪ್ಪ ಅಂತಂದರೆ, ನಿಮ್ಮ ಇದರಲ್ಲಿ ಇದ್ದಂಗೆ ಬ್ಯಾಚು ಈ ಥರ ಬ್ಯುಸಿ ಇದ್ದಂಗೆ ಅಲ್ಲಿ ಬ್ಯುಸಿ ಇಲ್ಲ. ಹೋದ ತಕ್ಷಣ ಮಲಗಿದ್ವಿ, 40 ನಿಮಿಷ ಬಂದ್ವಿ, ಆ ಥರ ಇತ್ತು. ಆವಾಗ ನನಗೆ ಈಸಿಯಾಗಿ ಹೋಗ್ಬಿಟ್ಟಿತ್ತು, ಅದಕ್ಕೆ ಕಂಟಿನ್ಯೂ ಹೋಗ್ತಾಯಿದ್ದೆ. ನಾನು ಆಫೀಸ್ ವರ್ಕ್ ಮಾಡ್ಕೊಂಡು ಹೋಗ್ಬೋದಿತ್ತು, ಅದರಿಂದ ಕಂಟಿನ್ಯೂ ಹೋಗ್ತಾಯಿದ್ನಲ್ಲ, ನನಗೆ ಅಲ್ಲಿ ರಿಸ್ಕ್ ಅನಿಸಿರಲಿಲ್ಲ. ತಕ್ಷಣ ಅಲ್ಲಿ ಯಾವಾಗಲೂ ಬೆಡ್ಡೆಲ್ಲ ಖಾಲಿ ಇರ್ತಿತ್ತು. ಇಮಿಡಿಯೇಟ್ ಅದು ಬೆಡ್ಡಲ್ಲ, ಈ 9 ಬಾಲ್ ಬೇಸಿಕ್ ಮಾಡಲ್. ಆವಾಗ ತಕ್ಷಣ ತೊಗೊಳ್ಳೋದು, 40 ನಿಮಿಷ ಬಂದುಬಿಡೋದು. ಆ ಟೈಮಿಂಗ್ಸ್ ಅಷ್ಟೇ ನೋಡಿಕೊಂಡು ಮಲ್ಕೊತಾ ಇದ್ವಿ ಬೆಡ್ ಖಾಲಿ ಇರೋದರಿಂದ. ಆಮೇಲೆ ನಿಮ್ಮಲ್ಲಿ ಆವಾಗ ಅದನ್ನು ಯಾವಾಗ ನಾನು ಬಿಟ್ಟೆ, ಮತ್ತು ಸುಮಾರು ಅದನ್ನು ತೊಗೊಂಡೆ 4 ವರ್ಷ, ಮತ್ತೆ 2 ವರ್ಷ ಗ್ಯಾಪ್. ಆ 2 ವರ್ಷ ಗ್ಯಾಪ್ದಲ್ಲಿ ಮತ್ತೆ ಸಣ್ಣದಾಗಿ ಗ್ಯಾಸ್ಟಿಕ್ ಜಾಸ್ತಿ ಆಗಿ ಮತ್ತೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಮತ್ತೆ ಮೊದಲಿನ ಥರ ಜಾಸ್ತಿ ಆಗಿಬಿಡುತ್ತೆ ಅಂದ್ಕೊಂಡು ಅವರೆಲ್ಲ ಸೆರಾ ಜಿಮ್ ಕ್ಲೋಸ್ ಮಾಡೋ ಮೊದಲೇ ಸೆರಾಕೇರ್ಗೆ ಇಲ್ಲಿ ಬನ್ನಿ, ಇದು ನಮ್ಮದೇ ಬ್ರಾಂಚ್ ಅಂತ ಹೇಳಿದರು. ಆದರೆ ನಾನು ಇಲ್ಲಿ ನಿಮ್ಮಲ್ಲಿ ಇದ್ದಿದ್ದ ರಶ್ ನೋಡಿಬಿಟ್ಟು ನಾನು ಬರ್ತಾ ಇರಲಿಲ್ಲ, ನನ್ನ ಬಿಸ್ನೆಸ್ಗೆ ನನ್ನ ಟೈಮ್ಗೆ ಸರಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟಿದ್ದೆ. ಆಮೇಲೆ ಬ್ಯಾಕ್ ಪೇನ್ ಯಾವಾಗ ಜಾಸ್ತಿ ಆಯಿತು, ವಿಧಿ ಇಲ್ಲ ಅಂದ್ಕೊಂಡು ಮತ್ತೆ ಟ್ಯಾಬ್ಲೆಟ್ಸ್ ತೊಗೊಳೋಕ್ಕಾಗಲ್ಲ ಅಂತ ನಿಮ್ಮಲ್ಲಿ ಬಂದೆ. ಆದರೆ ಡೈಲಿ ಕಂಟಿನ್ಯೂ ಬರೋಕ್ಕಾಗ್ದೇ ಸ್ವಲ್ಪ ಬಿಟ್ಟು 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 ನನ್ನ ಕೆಲಸದ ಒತ್ತಡದಿಂದ ಡೈಲಿ ಕಂಟಿನ್ಯೂ ಬರೋಕ್ಕಾಗ್ತಾಯಿಲ್ಲ. ಬಿಟ್ಟು ಬಿಟ್ಟು ಬರ್ತಾ ಇದ್ದೆ, ಆದರೂ ಸ್ವಲ್ಪ ಮಟ್ಟಿಗೆ ನನಗೆ ಪರವಾಗಿಲ್ಲ, ಗುಣ ಆಗ್ತಾಯಿತ್ತು. ಆಮೇಲೆ ಇವರು ನಮಗೆ ಜಾಸ್ತಿ ಸ್ವಲ್ಪ ಸ್ಟ್ರೆಂತ್ ಎಲ್ಲ ಹಾಕಿಸ್ಕೊಂಡು ಹುಷಾರಿಲ್ಲ, ಹೀಗೆ ಬಿ ಪಿ ಶುಗರ್ ಎಲ್ಲ ಜಾಸ್ತಿ ಅಂದಾಗ ಮಂಗಳೂರಿಂದ ಇವ್ರು ನಮಗೆ ಫೋನ್ ಮಾಡಿದಾಗಲೇ ಆಗಲಿ, ನಮ್ಮ ಮನೆಗೆ ಬಂದಾಗಲೇ ಆಗಲಿ, ಅಥವಾ ನಾವು ಇವ್ರನ್ನ ಭೇಟಿಯಾದಾಗಲೇ ಆಗಲಿ, ನಾನು ಇದ್ರದ್ದು ಬಗ್ಗೆ ವಿಷಯ ಹೇಳ್ತಾ ಇದ್ದೆ. ಆಮೇಲೂ ನಾನು ಹೇಳಿದ ಮೇಲೂ ಇವರು ಒಂದು 8-10 ತಿಂಗಳು ವರ್ಷ 10 ಹತ್ರ ಗ್ಯಾಪ್ ತೊಗೊಂಡು ಮತ್ತೆ ಇಲ್ಲಿಗೆ ಬೆಂಗಳೂರಿಗೆ ಅಂತ ಇವ್ರ ಮನೆ ಶಿಫ್ಟ್ ಮಾಡ್ಕೊಂಡು ಬಂದ ಮೇಲೆ ಬರೋ ಇಂಟ್ರೆಸ್ಟ್ ತೊಗೊಂಡಾಗ ನಾನು ಕರ್ಕೊಬಂದು ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಅವರಿಗೆ ಸ್ವಲ್ಪ ಗುಣ ಆಯಿತು ಅನ್ನೋದ್ರ ಬಗ್ಗೆ ಒಳ್ಳೆ ಕಡೆ ಸಜೆಷನ್ ಕೊಟ್ಟು ದಾರಿ ತೋರಿಸ್ದೆ ಅಂತ ಅವರು ಹೇಳಿದ್ರು. ನನಗೂ ಖುಷಿ ಆಯಿತು, ಅವ್ರಿಗೆ ಗುಣ ಆಗಿದ್ದು, ಅವ್ರಿಗೆ ಹೆಲ್ತಲ್ಲಿದ್ದ ಪ್ರಾಬ್ಲಮ್ ಗುಣ ಆಗಿದ್ದು ಕೇಳಿ ನನಗೂ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡೆ ಅಷ್ಟೇ. ಓಕೆ, ಇವಾಗ ಅವರ ರಿಸಲ್ಟ್ ನೋಡೋದಕ್ಕೆ ನಿಮಗೆ ತುಂಬ ಖುಷಿ ಆಗುತ್ತಾ? ಈಗ ಪ್ರತಿ ವರ್ಷ ನೋಡೋದಕ್ಕೂ ಈ ವರ್ಷ ನೋಡೋದಕ್ಕೂ ಅವರಲ್ಲಿ ಏನು ಇಂಪ್ರೂವ್ಮೆಂಟ್ ನಿಮ್ಗೆ ಅನ್ಸುತ್ತೆ? ಹೇಳ್ಬಿಟ್ಟೆ, 1 ಮಂತ್ ಬ್ಯಾಕಲ್ಲೇ ಹೇಳಿದೆ, ನೋಡೋದಕ್ಕೆ ನೀವು ತುಂಬ ಸಣ್ಣನೂ ಆಗಿದ್ದೀರಾ, ಇವಾಗ ಮೊದಲಿಗಿನ ಸ್ವಲ್ಪ ಆ್ಯಕ್ಟಿವಿಟೀಸು ನಿಮ್ಮದು ಚೆನ್ನಾಗಿದೆ, ಮೊದಲು ಅಷ್ಟೊಂದು ಇದು ಕಾಣ್ತಾ ಇರಲ್ಲ, ಈಗ ಸ್ವಲ್ಪ ಫ್ಯಾಟ್ನೆಸ್ನಲ್ಲೂ ಕಮ್ಮಿ ಕಾಣ್ತಾ ಇದ್ದೀರಾ ಅಂತ ನಾನು ಇಲ್ಲಿ ನಮ್ಮ ಮನೆಗೆ ಬಂದಾಗ ನಮ್ಮ ಮಿಸ್ಸಸ್ಸು ಮತ್ತು ನಾನು ಇಬ್ಬರು ಸೇರಿ ಅವ್ರಿಗೆ ಹೇಳಿದ್ವಿ. ಓಕೆ, ಅಮ್ಮನಿಗೆ ಕೇಳೋಣ. ಅಮ್ಮ, ನಿಮ್ಮ ಹಸ್ಬೆಂಡ್ ಚೇಂಜಸ್ ಹೇಗಿದೆ, ನಿಮ್ಗೆ ಅನುಭವ ಹೇಗಿದೆ ಸೆರಾಕೇರ್ ಥೆರಪಿ ತೊಗೊಂಡಿದ್ದಾದ್ಮೇಲೆ? ನಾನು ನನ್ನ ಹೆಸರು ಲೀಲಾವತಿ ಅಂತ, ನಮ್ಮ ಯಜಮಾನ್ರ ಹೆಸರು ಭಾಸ್ಕರ್ ಅಂತ. ನಾವಿಬ್ಬರೂ ಕೂಡ ಈಗ ಅಲ್ಲಿ ಮಲ್ಲೇಶ್ವರಮ್ಮಲ್ಲಿರುವಂಥ ಸೆರಾಕೇರ್ ಥೆರಪಿ ಅಲ್ಲಿ ಡೈಲಿ ಈಗ ಹೋಗ್ತಾ ಇದ್ದೀವಿ. ಈಗ ಒಂದು 70 ದಿನ ಕಂಟಿನ್ಯೂ ಮಾಡಿದ್ದೀವಿ. ಸರಿಯಾಗಿ 70 ದಿನ ಕಂಟಿನ್ಯೂ ಮಾಡಿದ್ರೇ ನಮ್ಗೆ ಅದರ ರಿಸಲ್ಟ್ ಗೊತ್ತಾಗ್ಬೋದು ಅಂತ. ಅದಕ್ಕಿಂತ ಮುಂಚಿತ ತುಂಬ ವಿಷಯದಲ್ಲಿ ನಾವು ಆರೋಗ್ಯದಲ್ಲಿ ತುಂಬ ಸೋತು ಹೋಗಿದ್ದೀವಿ. ಅದೇನಂತ ನಾನು ಆಮೇಲೆ ಹೇಳ್ತೇನೆ. ಈಗ ಮಲ್ಲೇಶ್ವರಂ ಥೆರಪಿ ಸೆರಾಕೇರ ಥೆರಪಿ ಇದೆ, ಅಲ್ಲಿ 400 ಜನ ಡೈಲಿ ಆ ಥೆರಪಿ ತಗೊತಾ ಇದ್ದಾರೆ. ಆದರೆ ಅದು ಕರೆಂಟಿನ ಥೆರಪಿ ಅಲ್ಲ, ಬೇರೆಯವರೆಲ್ಲ ಬೇರೆ ಬೇರೆ ಕೆಲವರು ಮಾತಾಡ್ತಾ ಇದ್ದಾರೆ. ಆದರೆ ನಾವೀಗ ಕರೆಕ್ಟಾಗಿನೇ ಅದನ್ನು ಹೋಗಿ ಡೈಲಿ 70 ದಿನವೂ ಅದರದ್ದು ಥೆರಪಿ ತಗೊಂಡ ನಂತರ ಗೊತ್ತಾಯ್ತು ಅದು ಕರೆಂಟಿನ ಥೆರಪಿ ಅಲ್ಲ, ಅದು ಒಂದು ದೇವಸ್ಥಾನಕ್ಕೆ ಸಮಾನ ಆಗಿದೆ ಅನ್ನುವಂಥದ್ದು ನಮ್ಮಿಬ್ಬರಿಗೂ ಭಾವನೆ ಬಂದಿದೆ. ಅದು ಯಾಕೆ ಅಂತ ಹೇಳಿದರೆ, ನಮ್ಮಲ್ಲಿ ಅಷ್ಟೊಂದು ನಮ್ಮ ಯಜಮಾನರಿಗೆ ಕಾಯಿಲೆದು ಪ್ರಾಬ್ಲಮ್ಸ್ ಇತ್ತು. ನಾವೆಲ್ಲ ಡಾಕ್ಟ್ರ್ ಹತ್ರನೂ ಪ್ರತಿ ಡಿಸೆಂಬರ್ ಜನವರಿಯಲ್ಲಿ ಜೈದೇವದಲ್ಲಿ ಇರ್ತಿದ್ದೀವಿ. ಹೋಗಲೇಬೇಕು, ಯಾಕಂದು ಹೇಳಿದ್ರೆ ಅದು ಬ್ಲಡ್ಡು ಈ ಕೋಲ್ಡ್ ಟೈಮಲ್ಲೆಲ್ಲ ಸರ್ಕ್ಯುಲೇಷನ್ ಆಗದಿದ್ದಾಗ
ಪೇಯ್ನ್ ಬಂದಾಗ ಓಡಬೇಕಾದ್ರೆ ಡಾಕ್ಟ್ರ್ ಹತ್ರನೇ. ಡಾಕ್ಟ್ರ್ ಹತ್ರ ಹೋದ್ರೂ ನಮಗೆ ಅಷ್ಟೊಂದು ಸರಿಯಾದ ಸಜೆಷನ್ ಕೊಡೋದಿಲ್ಲ ಅವ್ರು. ಒಟ್ಟು ಏನೋ ಸ್ಟಂಟ್ ಹಾಕಿದ್ರು, ಒಂದು ಸ್ಟಂಟ್ ಹಾಕಿದ್ರು, ಎರಡು ಸ್ಟಂಟ್ ಹಾಕಿದ್ರು, ಮೂರು ಸ್ಟಂಟ್ ಹಾಕಿದ್ರು, ಆದರೂ ಬರೀ ಒಂದು ಬಿಲ್ ಆಗುತ್ತೆ ಲಾಸ್ಟ್, 280,000, 170,000 ಅಂತ ಬಿಲ್ ಲಾಸ್ಟಿಗೆ ಕೊಟ್ಟು ಬರಬೇಕೇನ. ಸರಿಯಾದ ಒಂದು ಸಜೆಷನ್ನ ಹೆಲ್ತ್ ಬಗ್ಗೆ ನಮ್ಗೆ ಅವ್ರು ತಿಳಿಸೋದಿಲ್ಲ. ಅದು ನನ್ನ ಮನಸ್ಸಲ್ಲಿ ಡಾಕ್ಟ್ರ್ ಬಗ್ಗೆ ಒಂಚೂರು ಬೇಜಾರಿದೆ, ಯಾಕಂದರೆ ಹೇಳೋದಿಲ್ಲ, ಮಾತಾಡೋದಿಲ್ಲ. ಅದೇ ಈಗ ಥೆರಪಿಯಲ್ಲಿ ಹೋದಾಗ ಆ ಸಿಸ್ಟರ್ಸ್ ಎಲ್ಲ ಒಂದು ಆರೋಗ್ಯದ ಬಗ್ಗೆ ಮಾತಾಡೋದು, ನಮಗೆ ಒಂಥರ ಖುಷಿಯಾಗುವಂಗೆ ತಮಾಷೆಗಳು ಮಾಡೋದು, ಪ್ರತಿಯೊಂದು ನನಗೆ ಈ ದೇಹದ ಆರ್ಗನೆನ್ಸ್ ಎಷ್ಟು ಅಂತ ನನಗೆ ಮೊದಲು ಗೊತ್ತೇ ಇಲ್ಲ. ಏನು ಗ್ಯಾಸ್ಟ್ರಿಕ್ ಅಂದ್ರೇನು, ಶುಗರ್ ಅಂದ್ರೇನು, ಕೊಲೆಸ್ಟ್ರಾಲ್ ಅಂದ್ರೇನು, ಕೊಲೆಸ್ಟ್ರಾಲ್ ಅಂದ್ರೆ ಗೊತ್ತು, ಗಂಡು ಇವ್ರನ್ನ ಕರ್ಕೊಂಡೋಗಿ ಕರ್ಕೊಂಡು ಸ್ಟಂಟ್ ಹಾಕ್ಸ್ಕೊಂಡು ಬರ್ತಾಯಿದ್ದೆ, ಅದೊಂದು ಗೊತ್ತು ಬಿಟ್ಟರೆ ಬೇರೆ ಎಲ್ಲ ನಮ್ಮ ದೇಹದಲ್ಲಿ ಎಷ್ಟು ಆರ್ಗನೆನ್ಸ್ ಇದೆ ಅದೆಲ್ಲ ಏನೂ ಗೊತ್ತಿಲ್ಲ. ಈಗ ಥೆರಪಿಗೆ ಹೋದ ನಂತರನೇ ಪ್ರತಿ ಒಂದು ಪಾರ್ಟ್ಸ್ ಬಗ್ಗೆ ಅವ್ರ ಸಿಸ್ಟರ್ಸು ಡೈಲಿ ನಮ್ಗೆ ಆ ವಿಡಿಯೋ ಹಾಕಿ ತೋರಿಸ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಅದು ತುಂಬ ಖುಷಿಯಾಗತ್ತೆ ನನಗೆ. ಅಂದರೆ ನಮ್ಮ ಹಾಗೆ ನಪ್ಪ ಅಮ್ಮ ಎಷ್ಟೋ ಜನ ಇನ್ನೂ ತಿಳುವಳಿಕೆ ಇಲ್ದಿದ್ದವರು ಬರ್ತಾರಲ್ಲಿ, ಅವರಿಗೆಲ್ಲರಿಗೂ ಅದು ತಲೆಗೆ ಅನುಭವಕ್ಕೆ ಬಂದಿದೆ ಈಗ. ಅಂದರೆ ಓ ನಮ್ಮ ಹೆಲ್ತ್ ಹೀಗೆನಾ, ನಮ್ಮ ಬಾಡಿ ಹೀಗಿದೆ ಅಂತ. ಅಂದರೆ 26 ಆರ್ಗನ್ಸ್ ಇದೆ, ಅದಕ್ಕೆ ಸಲುವಾಗಿ ಅವರು ಫಸ್ಟು ನಮಗೆ 10 ದಿನ ಮ್ಯಾಟ್ ಥೆರಪಿ ಕೊಡ್ತಾರೆ. ಅದು ಬೆನ್ನು ಪೈನ್ ಸ್ಪಾನಲ್ ಅಂತ, ಸ್ಪೈನಲ್ ಕಾರ್ಡ್ ಅಂತೇಳಿ ಹೇಳ್ತಾರಲ್ಲ, ಆ ಬೆನ್ನಿಗೆ ಆ ಥೆರಪಿ ಹೋದಾಗ ಎಲ್ಲ ದೇಹದ 26 ಆರ್ಗನ್ಸಿಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಆಮೇಲೆ ಇನ್ನೂ 5 ದಿವಸ ಅದೇನು 9 ಬಾಲ್ ಅಂತ ಕೊಡ್ತಾರೆ ಪ್ರತಿಯೊಂದು, ಅದೇ ರೂಲ್ಸ್ ಪ್ರಕಾರ ಇದೆ ಅಂತೆ. ನಮಗೆಲ್ಲ ಅದೇ ಥರ ಅಲ್ಲಿ ಮಾಡೋದು. ಇನ್ನೊಂದು 5 ದಿವಸ ಆಟೋಮೆಟಿಕ್ ಮ್ಯಾಟ್ ಅಂತೇಳಿ, ಅದೇ ಟೈಮಲ್ಲಿ ನಮಗೊಂದು 10 ದಿನ ಒಂದು 10 ಗ್ಲಾಸ್ ನೀರು ಕೊಟ್ಟಿದ್ದಾರೆ, ಜೇಡ್ ಆಲ್ಕೋಲೈನ್ ವಾಟರ್. ಅದು ಸೂಪರ್ ಆಗಿತ್ತು. ಮಾತ್ರ ಆ 10 ದಿನ ಆಲ್ಕೋಲೈನ್ ವಾಟರ್ ಕುಡಿದಾಗ ನಮ್ಮಿಬ್ಬರಲ್ಲೂ ತುಂಬ ಚೇಂಜಸ್ ಕಂಡಿದೆ. ಆದರೆ ಆ ಸಿಸ್ಟರ್ಸು ಅಲ್ಲಿ ಮಾತಾಡುವಾಗ ಸ್ಪೀಚ್ ಮಾಡುವಾಗ ಹೇಳ್ತಾನೆ ಇರೋರು, ಈ ಥರ ಆಗುತ್ತೆ ಆ ಥರ ಆಗುತ್ತೆ. ಒಂದು ಡಾಕ್ಟ್ರು ಕೂಡ ಆ ಥರ ಮಾತಾಡಲ್ಲ, ಆದರೆ ಅವರು ಅಷ್ಟು ಕ್ಲೀನಾಗಿ ಬಿಡಿಸಿ ಹೇಳ್ತಾರೆ. ಇದು ನಮ್ಮೆಲ್ಲರ ಪುಣ್ಯ, ಅದು ನಮಗೆ ತಿಳುವಳಿಕೆ ಆಗ್ತಾ ಇದೆ ಅಲ್ಲ ಅಲ್ಲಿ ಹೋಗಿ ನಮ್ಮ ದೇಹದ ಬಗ್ಗೆ. ಮತ್ತು ನಮ್ಮ ಯಜಮಾನರದ್ದು ವಿಷಯ ಹೇಳೋದಂದರೆ ಶುಗರು, ಬಿ ಪಿ, ಕೊಲೆಸ್ಟ್ರಾಲು, ಆಮೇಲೆ ಇದು ಎಂತಾರೆ ಮತ್ತೆ ಕಿಡ್ನಿ ಸಮಸ್ಯೆ ಆಗಿತ್ತು, ಆಮೇಲೆ ಅಂತ ಪ್ರೋಸ್ಟೇಡ್ ಆಪ್ರೇಷನ್ ಆಗಿ ಅದು ಲಾಸ್ಟಿಗೆ ಟ್ಯಾಬ್ಲೆಟ್ಸ್ ಡಾಕ್ಟ್ರ್ ಕೊಟ್ಟಂಗೆ ತಿಂದು ತಿಂದು ಡೈಲಿ ಒಂದು 10 ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದರು. ಅದು ತಿಂದು ಆಮೇಲೆ ಏನಾಗಿದೆ, ಅದು ಕಿಡ್ನಿಗೆ ಒಂದು ಕಿಡ್ನಿ ಎಫೆಕ್ಟ್ ಆಗಿ ನಾವು ಒಂದು ಕಿಡ್ನಿನೂ ರಿಮೂವ್ ಮಾಡಿದ್ದೀವಿ. ಇನ್ನೂ ನನಗೇನು ಲಾಸ್ಟಿಗೆ ಭಯ ಆಯ್ತಂದರೆ, ಅಯ್ಯೋ ಇನ್ನೂ ಟ್ಯಾಬ್ಲೆಟ್ಸ್ ತಿಂದರೆ ಇನ್ನೊಂದು ಕಿಡ್ನಿ ಇದನ್ನು ನಾವು ಹೇಗೆ ಉಳಿಸ್ಕೊಳ್ಳೋದು, ಇದು ಏನು ಮಾಡೋದನ್ನು ನನಗೆ ತುಂಬ ಟೆನ್ಷನ್ ಆಗಿತ್ತು. ಒಂದು ಇನ್ನೊಂದು ದಿವಸ ಅದು ಉರಿ ಬರ್ತಾ ಇದೆ ಅಂತ ಪ್ರೋಸ್ಟೇಡಿಂದ ಅವರಿಗೆ, ಆ ಪೈಪಲ್ಲಿ ಏನೋ ಅದು ಉರಿ ಇದೆ ನನಗೆ ತುಂಬ ಅಂದರು. ನಾನು ಹೇಳಿದೆ ಇನ್ನು ಪುನಃ ಮತ್ತೊಂದು ಸಲ ಡಾಕ್ಟ್ರ್ ಹತ್ರ ಹೋಗಿ ತೋರಿಸುವ, ಡೈಲಿ ಈ ಸಮಸ್ಯೆ ಹೇಳ್ತಿರಲ್ಲ ಅಂತ ನಾನು ಹೇಳೋದಕ್ಕೆ, ಅಯ್ಯೋ ಬೇಡ ಬೇಡ, ಇನ್ನೂ ಪುನಃ ಡಾಕ್ಟ್ರ್ ಹತ್ರ ಅವರು ಪುನಃ ಟ್ಯಾಬ್ಲೆಟ್ಸ್ ಬರೀತಾರೆ, ಆ ಟ್ಯಾಬ್ಲೆಟ್ಸ್ ನನ್ನ ಹತ್ರ ಇನ್ನು ತಿನ್ನೋಕ್ಕಾಗಲ್ಲ ಅಂದರು. ಆವಾಗ ನಾನು ಹೇಗಿರಬೇಕು ಹೇಳಿ, ಅಷ್ಟು ತುಂಬ ನನಗೆ ದುಃಖ ಬಂದಿತ್ತು. ನಾನು ತುಂಬ ದೇವರನ್ನು ನಂಬಿ ನಂಬ್ಕೊತೇನೆ, ಡೈಲಿ ದೇವ್ರ ಪೂಜೆ ಮಾಡೋದು, ದೇವರನ್ನ ಮೇಲೆ ತುಂಬ ನಂಬಿಕೆ ಇದೆ ನನಗೆ. ಹಾಗಾಗಿ ಒಂದು ದಿವಸ ನಾನು ದೇವರಲ್ಲೇ ಪ್ರಾರ್ಥನೆ ಮಾಡಿಕೊಂಡೆ, ಇಷ್ಟೆಲ್ಲ ಮೆಡಿಸನ್ ಮಾಡಿ ಇಷ್ಟೆಲ್ಲ ನಿಮ್ಮ ಭಕ್ತಿಯಿಂದ ಇದ್ದರು ನಾನು, ಇನ್ನೂ ಅವ್ರ ಹೆಲ್ತ್ ಸರಿಯಾಗಲ್ಲ, ಇನ್ನೂ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಹೆದರ್ಕೊಳ್ತಾ ಇದ್ದಾರೆ, ಇನ್ನೇನು ಮಾಡೋದು ನಾನು ಅನ್ನುವಾಗಲೇ ನನಗೆ ಈ ಕುಮಾರ್ ಅಂತೇಳಿ ಇವನು 1 ವರ್ಷದ ಹಿಂದೆ ಹೇಳಿದ್ದ ಈ ಥೆರಪಿ ಬಗ್ಗೆ, ಮಲ್ಲೇಶ್ವರಮ್ಮಲ್ಲಿದೆ ಮ್ಯಾಟ್ ಥೆರಪಿ ಅಂಟಿ, ಇದು ತೊಗೊಂಡ್ರೆ ಮನೆಯಲ್ಲೇ ಯೂಸ್ ಮಾಡ್ಬೋದು ಎಲ್ಲ ಹೇಳಿದ್ದ. ಆದರೂ ನಾನು ಆವಾಗ ನಾವಿಬ್ಬರು ಅದ್ರ ಬಗ್ಗೆ ಅಷ್ಟು ತಲೆ ತೊಗೊಳ್ಳಿಲ್ಲ. ಲಾಸ್ಟಲ್ಲಿ ನನಗೆ ಈ ದೇವರ ಕೈ ಮುಗುವಾಗ ನಂಗೆ ಲಾಸ್ಟಲ್ಲಿ ಉಳಿದಿದ್ದೆ ಈ ಸೆರಾಕೇರ್ ಥೆರಪಿ. ಇದಕ್ಕೆ ಇವತ್ತು ಹೋಗ್ತೇವೆ, ಏನಾಗುತ್ತೆ ನೋಡ, ಲಾಸ್ಟ್ ಇದೊಂದು ನಮಗೆ ಸಜೆಷನ್ ಇರ್ಬೋದೇ ಏನೋ, ಯಾಕಂದರೆ ನಾನು ದೇವ್ರು ನಂಬಿದವಳಲ್ಲ ಅನ್ನೋ ಆ ನಂಬಿಕೆ ಇಟ್ಟು ಆ ಸೆರಾಕೇರಿ ದೇವಸ್ಥಾನ ಅಂತೇಳಿ ಕಾಲಿಟ್ಟಿದ್ದೇನೆ ಆ ದಿವಸ. ಆ ದಿವಸದಿಂದ ನಮ್ಮಿಬ್ಬರ ಮೈಂಡು ಒಂಥರ ಫುಲ್ಲು ಚೇಂಜ್ ಆಗ್ತಾ ಬಂತು. ಅಂದರೆ ಖುಷಿಯಿಂದ ನಮ್ಗೆ ಧೈರ್ಯ ಬಂತು ಒಂಥರ, ಓ ಇದು ಆಟೋಮೆಟಿಕ್, ಇದು ಚೆನ್ನಾಗಿ ಆಗ್ಬೋದು ಅಂತೇಳಿ ಧೈರ್ಯ ಕಂಟಿನ್ಯೂ ಬಂದಿದ್ದೇವೆ. ಹಾಗಾಗಿ ಈಗ 60-70 ದಿವಸದಲ್ಲಿ ತುಂಬ ರೀತಿಯಲ್ಲಾಗಿ ಇವ್ರಿಗೆ ಒಂದು 10 ಟ್ಯಾಬ್ಲೆಟ್ಸಲ್ಲಿ ಈಗ 5 ಟ್ಯಾಬ್ಲೆಟ್ಸಿಗೆ ಬಂದಿದ್ದಾರೆ. 5 ಟ್ಯಾಬ್ಲೆಟ್ಸ್ ಕಮ್ಮಿ ಆಗಿದೆ ಅಂದರೆ ತಿಂಗಳಿಗೆ ಎಷ್ಟಾಯಿತು, ವರ್ಷಕ್ಕೆ ಎಷ್ಟಾಯಿತು, ಅಂದಮೇಲೆ ಕಿಡ್ನಿಗೆ ಎಷ್ಟು ಎಫೆಕ್ಟ್ ಇರ್ಬೋದು ಅದು ತಿಂದಿದ್ದರೆ. ನನಗೆ ಅದರಲ್ಲಿ ಅರ್ಥ ಆಗ್ತಾಯಿತ್ತು, ಓ ಇರ್ಬೋದು ಇದು ಹೀಗೆ, ಇದರಿಂದ ಹೀಗೆ. ಅವರು ಸಿಸ್ಟರ್ಸು ಹೇಳ್ತಾ ಇದ್ರು ಅದು ಕೆಮಿಕಲ್ ಇರುತ್ತೆ ಟ್ಯಾಬ್ಲೆಟ್ಸ್ ಆಲ್ಮೋಸ್ಟ್. ಈಗ ಎಲ್ಲ ನಾವು ತಿನ್ನುವಂಥ ಆಹಾರ, ಕುಡಿಯುವಂಥ ನೀರು, ತಿನ್ನುವಂಥ ಫುಡ್, ಪ್ರತಿಯೊಂದು ಕೆಮಿಕಲ್. ಆ ಕೆಮಿಕಲಿಂದ ನಮ್ಗೆ ಇನ್ನೆಷ್ಟು ಎಫೆಕ್ಟ್ ಆಗ್ತಾ ಇತ್ತೋ ಏನೋ, ಇದು ದೇವರೇ ನನಗೆ ಇದೊಂದು ದಾರಿ ತೋರಿಸಿದ್ದಾರೆ, ಒಳ್ಳೆ ಒಂದು ದೇವಸ್ಥಾನದ ಥರ ಇದೆ, ಒಳ್ಳೆ ಸಜೆಷನ್ ಇದು ಅಂತೇಳಿ ನಾವು ಕರೆಕ್ಟಾಗಿ ಆಗ ತಪ್ಪದೆ ಎಲ್ಲಿಗೂ ಹೋಗದೆ ಥೆರಪಿಗೆ ತಪ್ಪಿಸ್ಕೊಳ್ಳೋದಿಲ್ಲ ನಾವು. ಅಲ್ಲಿಗೆ ಬರೋದಕ್ಕೆ ತುಂಬ ಇಷ್ಟ, ಒಂಥರ ಖುಷಿ ಆಗುತ್ತೆ ನಮಗೆ, ಒಂಥರ ಇಬ್ಬರಿಗೂ ಸ್ಕೂಲಿಗೆ ಹೋಗಿ ಬಂದಂಗಿಂದ ಒಂದು ಫೀಲ್ ಆಗ್ತಾ ಇದೆ. ಟೆನ್ಷನ್ ಆಗಲ್ಲ, ಖುಷಿ ಆಗುತ್ತೆ. ಒಂಥರ ತಮಾಷೆ ಮಾಡ್ತಾರೆ, ಎಲ್ಲರೂ ಜೊತೆ ಸೇರ್ತೀವಿ, ಅಪ್ಪ ಅಮ್ಮ ಅವ್ರವ್ರ ಕಷ್ಟ ಸುಖ ಅಲ್ಲೆಲ್ಲ ಮಾತಾಡ್ತಾರೆ. ನಾವು ಮಾತ್ರ ಮಾತಾಡೋದಲ್ಲ, ಪ್ರತಿಯೊಬ್ಬರನ್ನು ಅಲ್ಲಿ ಮಾತಾಡಿಸಿದಾಗ ಎಲ್ಲರೂ ಅವ್ರವ್ರ ಪ್ರಾಬ್ಲಮ್ ಹೇಳ್ತಾರೆ. ಶುಗರ್ ಬಿ ಪಿ ಅವರದ್ದಿದ್ದಾರೆ, ಜಾಯಿಂಟ್ ಪೇಯ್ನ್ ಇದ್ದವರಿದ್ದಾರೆ, ಅವರೆಲ್ಲ ಕೆಲವರು ಬರುವಾಗೆಲ್ಲ ಬಗ್ಗೆ ಕಂಡು ಬರ್ತಾಯಿದ್ರು, ಈಗ ಅಲ್ಲಿ ಬಂದು 1 ತಿಂಗಳಾದ ನಂತರ ಎಲ್ಲ ಸ್ಟ್ರೈಟ್ ಇದ್ದಾರೆ, ಸ್ಟ್ರೆಂತ್ ಇದ್ದಾರೆ.
ನಾವು ಕೂಡ ಹಾಗೆ ನಮಗೆ ಇಬ್ಬರಿಗೆ ಒಂದು ಸ್ವಲ್ಪ ಫ್ಯಾಟ್ ಅಂಶ ಸ್ವಲ್ಪ ಜಾಸ್ತಿ ಇತ್ತು, ಆ ಫ್ಯಾಟ್ ಅಂಶಲ್ಲಿ ಹೆಚ್ಚಿಗೆ ಫ್ಯಾಟ್ ಇರುವುದೆಲ್ಲ ಹೋಗಿದೆ. ಇದು ಸಣ್ಣಕ್ಕಾಗ್ತಾರೆ ಅದರ ಜೀವದಲ್ಲಿ ವೀಕ್ನೆಸ್ ಆಗ್ತಾರೆ ಅಂತ ಹೇಳ್ತಾರಲ್ಲ ಕೆಲವರು, ಸಣ್ಣ ಆದರೆ ವೆಯ್ಟ್ ಕಮ್ಮಿ ಆದರೆ, ಇದು ವೆಯ್ಟ್ ಕಮ್ಮಿ ಆದರೆ ಸಣ್ಣ ಆಗೋದಿಲ್ಲ, ಒಂಥರ ಸ್ಟ್ರೆಂತ್ ಬರ್ತದೆ. ನಾವೇ ನೋಡ್ಕೊಂಡಿದ್ದೀವಿ, ಈಗ ನಾವಿಬ್ಬರು ಇದ್ರ ಬಗ್ಗೆ ಜಾಸ್ತಿ ಇದು ರಿಸರ್ಚ್ ಮಾಡ್ದಂಗೆ ನೋಡ್ಕೊತೀವಿ. ಆ ಲೆಕ್ಕದಲ್ಲಿ ಹೆಚ್ಚಿನ ಫ್ಯಾಟ್ ಇರುವಂಥದ್ದೆಲ್ಲ ಹೋಗಿದೆ, ದೇಹದಲ್ಲಿ ಒಳ್ಳೆ ಸ್ಟ್ರೆಂತ್ ಬಂದಿದೆ ನಮಗೆ ಸ್ವಲ್ಪ ಇದು. ಹಾಗಾಗಿ ನಾವು ಆ ಜೇಡ್ ಆಲ್ಕೊಲೈನ್ ವಾಟ್ರನ್ನ ಮೊನ್ನೆ ಬುಕ್ ಮಾಡಿದ್ವಿ. ಇನ್ನು ಡೈಲಿ ನಾವು ಕುಡಿಯುವಂಥ ನೀರು ಇಷ್ಟು ಒಂದು ಶುದ್ಧವಾದ ಕುಡಿದ್ರೆ ಇನ್ನೂ ಚೆನ್ನಾಗಾಗ್ಬೋದಲ್ಲ. ಈಗ ಟ್ಯಾಬ್ಲೆಟ್ಸ್ ಆಟೋಮೆಟಿಕ್ 5 ಕಮ್ಮಿ ಆಗಿದೆ, ಇನ್ನು ಡೈಲಿ ತಗೊಳ್ಳುವಂಥದ್ದಷ್ಟು ಚೆನ್ನಾಗಿ ಮಾಡಿ ನಾವು ಅದನ್ನ ನೋಡಿಕೊಂಡ್ರೆ ಇನ್ನೂ ಹೆಲ್ತಿಗೆ ಒಳ್ಳೆಯದು. ಆ ಜೇಡ್ ವಾಟ್ರ್ ಕುಡಿಯೋದು ಬೇರೆ, ನಾವು ತಿನ್ನುವಂಥ ಹಣ್ಣು ತರಕಾರಿ ಎಲ್ಲ ಕೆಮಿಕಲ್ ಇರುವುದೇ ನಾವು ತಿನ್ನೋದ್ರಿಂದ ಪುನಃ ಆ್ಯಡ್ ಆಗ್ತಾ ಹೋಗ್ತಿತ್ತೇನೋ ಮೊದಲಾದರೆ, ಈಗ ಹಾಗಲ್ಲ. ಅದರಲ್ಲಿ 2-3 ಅಂತೇಳಿ ಏನಲ್ಲ ಇದೆ, ಅದ್ರ ನೀರು ತೆಗೆದು ನಾವು ಅದನ್ನಲ್ಲೇ ಹಣ್ಣು ತರಕಾರಿಗಳನ್ನೆಲ್ಲ ತೊಳಿಬೋದು. ಅದ್ರಾಗಿದ್ದು ಕೆಮಿಕಲ್ ಎಲ್ಲ ಹೋಗ್ತದೆ ಅಂದರೆ ನಮ್ಮ ಹೆಲ್ತ್ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಒಂದು ಧೈರ್ಯ ಬಂದಿದೆ, ಈಗ ಖುಷಿ ಬಗ್ಗೊಡ್ತಾ ಇದೆ. ಆಮೇಲೆ ಇನ್ನು ಲಾಸ್ಟ್ ನೀರು ಅವ್ರ ಕಾಲು ಸ್ವಲ್ಪ ಉರಿ ಬರ್ತಾ ಇತ್ತು, ಅದು ಇದ್ರ ಎಂತ ವಾಟರ್ ಅದು ಆ್ಯಸಿಡಿಟ್ ವಾಟರು, ಅದನ್ನು ಇವ್ರಿಗೆ ಕಾಲಲ್ಲಿ ಬೆಳಿಗ್ಗೆ ಇಡ್ಲಿಕ್ಕೆ ಕೊಡ್ತೇನೆ. ಕಾಲು ಅದರೊಳಗೆ ಇಟ್ಕೊಂಡು ಆ ಉರಿ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಮೇಯ್ನಾಗಿ ನಮಗೆ ಅವರಿಗೆ ರೀಸಸ್ ಮಾಡುವಾಗ ಉರಿ ಬರುತ್ತದೆ ಪ್ರೋಸ್ಟೇಡಿಂದ ಅಂತ ಹೇಳ್ರಲ್ಲ, ಅದು ಕಮ್ಮಿ ಆಗಿದೆ. ಇದು ಒಳ್ಳೆ ನಂಗೆ ಸಂತೋಷದ ವಿಚಾರ. ಇದ್ರ ಬಗ್ಗೆ ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದೆ ಫಸ್ಟು, ಈಗ ನನಗದು ತುಂಬ ಖುಷಿಯಾಗಿದೆ. ಅದಕ್ಕೆ ಪ್ರತಿಯೊಬ್ಬರು ಬಂದವರು ಹೇಳ್ತಾರೆ ನಮ್ಗೆ ಜಾಯಿಂಟ್ ಪೇನ್ ಕಮ್ಮಿ ಆಗಿದೆ, ಬೆನ್ನು ನೋವು ಕಮ್ಮಿ ಆಗಿದೆ. ಎಲ್ಲರನ್ನೂ ನಾನು ಹೋದಾಗಲೂ ಮಾತಾಡಿಸ್ತೇನೆ, ಎಲ್ಲರೂ ಖುಷಿಯಿಂದ ಅದೇ ಥರ ಮಾತಾಡ್ತಾರೆ. ಎಲ್ಲಕ್ಕಿಂತ ಮೊದಲು ಮೈಂಡ್ ಫ್ರೀ ಆಗುತ್ತೆ ಅಲ್ಲಿ ಹೋದಾಗ. ಎಷ್ಟೋ ಜನ ತುಂಬ ಟೆನ್ಷನಿಂದ ಬರ್ತಾರೆ ಮನೆಯಲ್ಲಿ, ಏನೇನೋ ಟೆನ್ಷನ್ಗಳು ಮನುಷ್ಯ ಅಂದಮೇಲೆ ಇದ್ದೇ ಇದೆಯಲ್ಲ, ಆ ಟೆನ್ಷನಿಂದ ಕೆಲವರು ಆ ಧೈರ್ಯನೇ ಜೀವನ ಮಾಡುವಂಥ ಧೈರ್ಯನೇ ಕಳ್ಕೊಂಡು ಬಿಟ್ಟಿರ್ತಾರೆ. ಆದರೆ ಅಲ್ಲಿ ಹಾಗಲ್ಲ, ಅಲ್ಲಿ ಬಂದು ನಾವು ಬದುಕಬೇಕು, ನಮಗೂ ಒಂದು ಜೀವನ ಅಂತೇಳಿ ಇದೆ. ಆ ಥರ ಸ್ಟ್ರೆಂತ್ ಪ್ರತಿಯೊಬ್ಬರಿಗೂ ಬಂದಿದೆ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಕೆಲವ್ರನ್ನ ಮಾತಾಡಿಸ್ತೇನೆ, ಅವರು ನನ್ನನ್ನು ಮಾತಾಡಿಸ್ತಾರೆ ಅಲ್ಲಿ ಬಂದವರೆಲ್ಲ. ನಾನು ಹೇಳ್ತೇನೆ ಅಲ್ವಾ, ಖುಷಿ ಆಯ್ತಲ್ವ ಈಗ, ಹಾಗೆ ಈಗ ಅಂತ ಜೋಕ್ಸ್ ಮಾಡೋದು. ಮನುಷ್ಯನೇ ಫಸ್ಟು ಮೈಂಡು ಕರೆಕ್ಟ್ ಇರಬೇಕು, ಇದನ್ನು ನಾವು ಕೆಡಿಸ್ಕೋಬಾರ್ದು. ಇದು ಚೆನ್ನಾಗಿ ಮೈಂಡು ಚೆನ್ನಾಗಿ ಫ್ರೀ ಆಗಿ ಸಂತೋಷ ಇತ್ತಂದರೆ ನಾವೇನು ಬೇಕಾದ್ರೆ ಸಾಧಿಸ್ಬೋದು. ಈಗ ನನ್ನ ಮನಸ್ಸಲ್ಲಿ ನಮ್ಮಿಬ್ಬರ ಮನಸ್ಸಲ್ಲೂ ಹೆಲ್ತಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗೋದ್ರಿಂದ ತುಂಬ ಖುಷಿಯಾಗಿದ್ದೇನೆ. ಅದಕ್ಕೆ ಜೇಡ್ ಆಲ್ಕೊಲೈನ್ ವಾಟ್ರ್ ಬುಕ್ ಮಾಡಿ ಈಗ ಅದನ್ನು ಯೂಸ್ ಮಾಡ್ತಾ ಇದ್ದೇವೆ. ಆ ಯೂಸ್ ಮಾಡಿದ ಮೇಲೂ ನಮ್ಗೆ ತುಂಬ ಗೊತ್ತಾಗ್ತಾ ಇದೆ, ಹೆಲ್ತಿ ನೋವು, ಐ ಆಮ್ ಹೆಲ್ತಿ ಅಂತೇಳಿ ಅಲ್ಲಿ 3 ಸಲ ಹೇಳಿಕೊಡ್ತಾರೆ. ಖಂಡಿತ ಅದು ನಿಜ ಆ ಮಾತು. ಆಮೇಲೆ ಹೆಲ್ತಿಯಾಗಿದ್ದೇವೆ. ಇಲ್ಲ ಇಲ್ಲ, ಕಾಸ್ಟ್ಲಿ ಏನು, ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಎಷ್ಟು ಹೇಳಿದ್ರು ನಾವು ಕಟ್ಟಿ ಬರ್ತೇವಲ್ಲ, 2 ಲಕ್ಷ ಹೇಳಿ, 3 ಲಕ್ಷ ಹೇಳಿ, ಒಂದೊಂದ್ಸಲ ಹೋದಾಗಲೂ 2 ಲಕ್ಷ 3 ಲಕ್ಷ ನಾವು ಕಟ್ಟೋದು, ಅಷ್ಟು ಕಟ್ಟಿ ಬಂದಿದ್ದೇವೆ. ಈಗ ಈ ವರ್ಷನೇ ಹೋಗಲಿಲ್ಲ, ಈ ವರ್ಷ ನಾನು ಸರಾಕರೆ ಥೆರಪಿಗೆ ಬಂದಿರೋದು, ಅದರಿಂದ ಅಲ್ಲಿ ಕಟ್ಟುವಂಥ ದುಡ್ಡನ್ನು ಇಲ್ಲಿ ತಗೊಂಡಿದ್ದೇನೆ, ಹೆಲ್ತಿ ಆಗಿದ್ದೇನೆ. ಅಲ್ಲಿ ತಗೊಂಡ್ರೆ ಏನು, ಟ್ಯಾಬ್ಲೆಟ್ಸ್ ಬರೀತಾ ಇದ್ರಲ್ಲ, ಇದು ಟ್ಯಾಬ್ಲೆಟ್ಸ್ ಕಮ್ಮಿ ಆಯ್ತಲ್ಲ, ಇದು ಸಂತೋಷದ ವಿಚಾರ ನಮಗೆ. ಈಗ ನಿಮ್ಮ ಮಗನ ವಿಚಾರ ಹೇಳಿ ಸರಾಕರೆ ಥೆರಪಿ ಬರ್ತಾ ಇದೀವಿ, ನಿಮ್ಮ ಮಗ ಹೋಟೆಲ್ಲ ಸರ್ಚ್ ಮಾಡಿ. ಹೌದು, ಇದು ಮತ್ತೊಂದು, ನನ್ನ ಮಗ ಕೆಲವು ಸಲ ಇದೆಲ್ಲ ಒಪ್ಪಲ್ಲ, ಅವನು ಅಮೆರಿಕದಲ್ಲಿದ್ದಾನೆ. ಇಂಥ ವಿಚಾರ ಎಲ್ಲ ಹೇಳಿದ್ರು ಏನೋ ಏನೋ, ಯಾಕಂದರೆ ಈಗೆಲ್ಲ ತುಂಬ ಪ್ರಾಡಕ್ಟ್ ಎಲ್ಲ ಬಂದಿದೆ, ಅದೆಲ್ಲ ನಂಬಲಿಕ್ಕಾಗಲ್ಲ ಸುಮ್ಮನೆ. ಆದರೆ ಈ ಸರಾಕರೆಯಲ್ಲಿ ಹಾಗಲ್ಲಲ್ಲ, ನೀವೇ ಬಂದು ಅದನ್ನು ಫೀಲ್ ಮಾಡಿ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಅಂತಾರಲ್ಲ, ಇದೊಂದು ಒಳ್ಳೆಯ ವಿಚಾರ ಎಲ್ಲರಿಗೂ ಅಲ್ವಾ. ಅದು ಹಾಗಾಗಿ ಅವನದು ಇದರಲ್ಲಿ ನೆಟ್ಟಲ್ಲೆಲ್ಲ ನೋಡಿದನಂತೆ, ಇದು ಗೌರ್ಮೆಂಟ್ ಅಪ್ರೂವ್ ಆಗಿದೆಯೋ ಇಲ್ವೋ ಅಂತ ಅವನಿಗೆ ಡೌಟ್ ಇತ್ತು. ಗೌರ್ಮೆಂಟ್ ಅಪ್ರೂವಲ್ ಆಗಿದೆ ಅಂತೆ ಇದು, ಗೌರ್ಮೆಂಟ್ ಅಪ್ರೂವಲ್ ಆಗೋಕೆ ಹೋಗಿ ಅವನು ಓಕೆ ಅಂದ್ರ ಮೇಲೆ ನಾನು ತಗೊಂಡಿದ್ದು. ಯಾಕಂದ್ರೆ ನಮ್ಮ ಮಗನಿಗೂ ಗೊತ್ತಿರಬೇಕು. ಈಗ ನಮಗಷ್ಟು ಈ ಹೆಲ್ತ್ ಬಗ್ಗೆ ಆಗಲಿ, ಇಂಟರ್ನೆಟ್ ಬಗ್ಗೆ ಆಗಲಿ, ಹೊರಗಿನ ಕೆಲವು ವಿಚಾರಗಳು ನಮಗಷ್ಟು ತಿಳುವಳಿಕೆ ಇರಲ್ಲ. ಅವರಿಗೆ ತಿಳುವಳಿಕೆ ಇದೆಯಲ್ಲ ಅವನಿಗೆ, ಅವನು ಓಕೆ ಅಂದ್ರ ಮೇಲೇ ಅವನು ಓಕೆ ಅನ್ನೋದಕ್ಕೆ ಒಂದು ಕಾರಣ ಅಂದರೆ ಗೌರ್ಮೆಂಟ್ ಅಪ್ರೂವಲ್ ಆಗಿದೆಯೋ ಇಲ್ಲವೋ ಅಂತಲೇ ಅವ್ನು ಕೇಳೋದು. ಅದು ಆಗಿದೆ ಅಂತ ಅವನಿಗೆ ಗೊತ್ತಾದ ಮೇಲೆ ನೀವು ತಗೊಳ್ಳಿ ಅಂತೇಳಿ ಹೇಳ್ದ. ಅವ ತಗೊಳ್ಳಿ ಅಂದ್ರ ಮೇಲೆ ನಾವು ಜೈಡ್ ಆಲ್ಕೊಲೈನ್ ವಾಟ್ರ್ ತೊಗೊಂಡಿದ್ವಿ. ಈಗ ನೆಕ್ಸ್ಟು ಒಂದು ಮ್ಯಾಟ್ ಬೇಕಂತ ಆಸೆ ಇದೆ, ಆದರೂ ಅದು ತಗೊಳ್ಬೇಕಿದ್ರೆ ಇನ್ನೊಂದು ಸ್ವಲ್ಪ ದಿನ ಸೆರಾಕೆರಿ ಬರಬೇಕಲ್ಲ, ಒಂದು 3 ತಿಂಗಳು ಇನ್ನೂ ಕಂಟಿನ್ಯೂ ಮಾಡಬೇಕು. ಅದಾದಮೇಲೆ ಮ್ಯಾಟು ತಗೊಳ್ಳೋದ್ರಲ್ಲೇ ಇದ್ದೇವೆ, ಇದರಲ್ಲಿ ಏನೂ ಮೋಸ ಇಲ್ಲ ಅಂತೇಳಿ ಡೆಫಿನೆಟ್ಟಾಗಿ ನಾವು ಹೇಳ್ತೇವೆ. ಬೇರೆ ಕೆಲವು ಪ್ರಾಡಕ್ಟೆಲ್ಲ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಹಾಕಿಬಿಡ್ತಾರೆ ಟಿ ವಿಯಲ್ಲಿ, ಅದು ನಾವು ತಗೊಂಡು ಬಂದು ತಂದ್ರ ಮೇಲೆ ಅದು ಸರಿಯೋ ಸರಿ ಅಲ್ಲದೆ ಸೈಡಿಗೆ ಹಾಕಿಬಿಡಬೇಕು ಅಲ್ವಾ. ಇದು ಹಾಗಲ್ಲ, ನಾವು ಅಲ್ಲಿ ಹೋಗಿ ಫೀಲ್ ಮಾಡುವಂಥದ್ದು ನಮಗೆ ಚಾನ್ಸ್ ಕೊಟ್ಟಿದ್ದಾರೆ ಅವರು. ಯಾರೋ ಸೌತ್ ಕೊರಿಯಾ ಅಂತ ಕೊರಿಯಾದವರು ನಮಗೆ ಇದೊಂದು ಒಳ್ಳೆ ಇಂಡಿಯಾಕ್ಕೆ ಒಳ್ಳೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾನು ಹೇಳಬಲ್ಲೆ. ತುಂಬ ಒಳ್ಳೆ ಕೊಡುಗೆ ಇದು ಮಾತ್ರ, ಯಾಕಂದರೆ ನಮ್ಗೆ ಅದನ್ನು ಫೀಲ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕೆಲವು ಪ್ರಾಡಕ್ಟಲ್ಲಿ ಅವಕಾಶ ಕೊಡಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಾಗಲ್ಲ. ಹೌದಾ, ಅಲ್ಲಿ ಟಿ ವಿಯಲ್ಲಿ ಬಂತ ತೊಗೊಂಡು ಬರುವ ಮನೆಗೆ ತರುವ ಇಲ್ಲಿಡುವ ಅಂತೇಳಿ
ನಿಮಗೆ ಪ್ರೈಸ್ ಕಮ್ಮಿ ಇರುತ್ತೆ, ಕಮ್ಮಿ ಪ್ರಾಡಕ್ಟ್ಸ್ ಅಲ್ಲಿ ಸಿಗುತ್ತೆ ಅನ್ನೋ ಥಾಟ್ಸ್ ನಿಮಗೆ ಬಂದಿರಬೇಕು. ಬಟ್ ಆದ್ರೂ ಇದೆ ಅಂದ್ರೆ ನಮಗೆ ಆನ್ಲೈನ್ ಅಲ್ಲೆಲ್ಲ ತರಿಸಿದ್ರೆ ಅದರದ್ದು ಸರ್ವಿಸ್ ಎಲ್ಲ ಸಿಕ್ಕುದಿಲ್ಲಲ್ಲ, ಸರ್ವಿಸ್ ಸಿಗ್ತದೆ ಮುಂದೆ, ಮತ್ತೆ ನಮಗೆ ಇದು ಫೀಲ್ ಮಾಡಿದ ಅನುಭವ ಆಗ್ತಾ ಇತ್ತು, ಇದು ನಾವು ಅಲ್ಲಿ ಬಂದು ಫೀಲ್ ಮಾಡ್ತಲ್ಲ. ಇದು ಒಂದ್ಸರಿ ನಮಗೆ ದುಡ್ಡು ರೇಟ್ ಜಾಸ್ತಿ ಅನಿಸಿದ್ರು, ಆಮೇಲೆ ಸೈಕಲಾಜಿಕಲಿ ಆಮೇಲೆ ಯೂಸ್ ಮಾಡ್ತಾ ಮಾಡ್ತಾ ನಮಗೆ ಇದ್ರ ಬೆನಿಫಿಟ್ಗೆ ಕಂಪೇರ್ ಮಾಡಿದರೆ ಇದು ರೇಟ್ ಕಡಿಮೆನೇ ಅನಿಸುತ್ತೆ, ಕಡಿಮೆನೇ ಅನಿಸುತ್ತೆ ನಮಗೆ. ಹೌದು, ಅಷ್ಟು ಹೆಲ್ತಲ್ಲಿ ನಮ್ಗೆ ಅದು ರಿಸಲ್ಟ್ ಕೊಡ್ತಾ ಇದೆಲ್ಲ. ಇದಕ್ಕೂ ಕೊಟ್ಟು ದುಡ್ಡೇನೋ ಅಂಥದ್ದು ಹೆಚ್ಚಲ್ಲ ಅಂತೇಳಿ ಈಗ ಅದು ನಾವು ಆರ್ಡ್ರನ್ನ ಯೂಸ್ ಮಾಡಿದ ಮೇಲೆ ಮತ್ತೂ ಗೊತ್ತಾಯಿತು ಇದು ಓಕೆ, ಇದು ಪರವಾಗಿಲ್ಲ, ಇದು ಮೋಸದ ಏನೋ ಇದೆಲ್ಲ ಪ್ರಾಡಕ್ಟ್ ಅಲ್ಲ ಅಂತೇಳಿ ಧೈರ್ಯವಾಗಿ ನಾವು ಹೇಳ್ತೇನೆ. ಇದ್ರ ಬಗ್ಗೆ ಇಷ್ಟು ಅಪ್ಪನ ಬಗ್ಗೆನೇ ನೀವು ಹೆಚ್ಚಾಗಿ ಹೇಳ್ತಾ ಇದ್ದೀರ ಅಂದ್ರೆ ಅಪ್ಪನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಈಗಲೇ ಅರ್ಥ ಆಗುತ್ತೆ. ಅದು ಇತ್ತು ನನಗೂ ಸ್ವಲ್ಪ ವೆರಿಕೋಸ್ ಪ್ರಾಬ್ಲಮ್ ಇದೆ, ನಾನು ಸ್ವಲ್ಪ ಮೊದಲು ಎಲ್ಲ ನಿಂತುಕೊಂಡೇ ಇರ್ತಿದ್ದೆ. ಏನೇ ಆಗಲಿ ನಾವು ಮಾಡುವಂಥ ಉದ್ಯೋಗದಲ್ಲಿ ನಮ್ಮ ಶ್ರಮ ಇದ್ದೇ ಇರುತ್ತಲ್ಲ, ತುಂಬ ಹೊತ್ತು ನಿಂತ್ಕೊಂಡೋಕೇನೋ, ನನಗೆ ತುಂಬ ಎರಡೂ ಕಾಲಲ್ಲಿ ವೆರಿಕೋಸ್ ಪ್ರಾಬ್ಲಮ್ ಇದೆ. ಆದರೆ ಈಗ ಆ ಥೆರಪಿ ತಗೊಂಡು ಬಂದೊಂದು ದಿವಸ ನೈಟ್ ಇರೋದಿಲ್ಲ, ಫುಲ್ ಫ್ರೀಯಾಗಿ ನಾನು ಆರಾಮಾಗಿ ನಿದ್ದೆ ಮಾಡ್ಬೋದು, ಏನೂ ಡಿಸ್ಟರ್ಬೆನ್ಸ್ ಆಗಲ್ಲ. ಇಲ್ಲದ್ರೆ ನೈಟ್ ಎರಡು ಮೂರು ಸಲ ಎಚ್ಚರ ಆಗುತ್ತೆ ಅದು ವೆರಿಕೋಸಿನ ಪ್ರಾಬ್ಲಮ್ ಬಂದರೆ. ಈಗ ಇಲ್ಲ, ನಮ್ಮ ಹೆಲ್ತ್ಕ್ಕಿಂತ ಮುಖ್ಯ ಯಾವುದೂ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ನನ್ನ ಮಗನಿಗೂ ಅದೇ ಖುಷಿ ಆಯಿತು, ತಂದೆ ತಾಯಿಗ ಸ್ವಲ್ಪ ಹೆಲ್ತಿಯಾಗಿದ್ರಲ್ಲ, ಇಷ್ಟು ನಂಬಿಕೆ ಬಂದು, ನಂಬಿಕೆ ಮುಖ್ಯ ಅಲ್ಲಿ ಬಂದಿರೋದೇ, ನಾವು ಒಂದು ನಂಬಿಕೆ ಇಟ್ಕೊಂಡು ಬಂದಿದೆ. ಈಗ ಖಂಡಿತ ಇದರ ಬಗ್ಗೆ ಎಲ್ಲರೂ ನಂಬಿಕೆ ಇಟ್ಕೋಬೋದು, ಆದರೂ ನಾವು ಹೇಳೋಕ್ಕಿಂತ ಅಲ್ಲಿ ಬಂದು ಥೆರಪಿಗೆ ಬರಲಿ, ಅವ್ರು ಫೀಲ್ ಮಾಡುವಂಥ ಅವಕಾಶ ಕೊಟ್ಟಿದ್ದಾರಲ್ಲ, ಇದು ಒಳ್ಳೆಯ ವಿಷಯ ನನಗೆ. ಅಲ್ಲಿ ನಾವು 50 ವರ್ಷ 50-60 ವರ್ಷದವರೆಗೆ ನಮ್ಮದು ಮನೆ ಮಾಡೋದು, ಮಕ್ಕಳಿಗೆ ಎಜುಕೇಷನ್ ಕೊಡೋದು, ಇದು ಆಸ್ತಿ ಮಾಡೋದು, ಇದರಲ್ಲೇ ಬಿದ್ದುಕೊಂಡು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ ನಾವು, ಹೆಚ್ಚಿನವ್ರು ಹಾಗೆ ಮಾಡ್ತಾರೆ. ಆದರೆ ಈಗ ನಾವು ಒಂದು 50-60 ವರ್ಷ ಆದಮೇಲಾದರೂ ನಮ್ಮ ಆರೋಗ್ಯ ನಾವೇ ನೋಡಿಕೊಳ್ಳುವಂಥ ಜವಾಬ್ದಾರಿ ನಾವು ತಗೊಳ್ಬೇಕು ಹೆಚ್ಚಿನವರು. ಅದು ಈಗ ನಮಗೊಂದು ಇಂಡೈರೆಕ್ಟಾಗಿ ಇದೊಂದು ಅವಕಾಶ ಸಿಕ್ಕಿದೆ, ಈಗ ಅದನ್ನು ನಾವು ಪೂರ್ತಿ ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ. ಈಗ ಇಷ್ಟೊತ್ತು ಅಮ್ಮನೇ ನಿಮ್ಮ ಬಗ್ಗೆ ಪೂರ್ತಿಯಾಗಿ ಹೇಳಿದ್ರು, ಅಂದ್ರೆ ಜೊತೆಲಿ ಇದ್ದು ಅಷ್ಟು ನೋಡಿದಾರೆ. ನಿಮ್ಮ ಅನುಭವದ ಪ್ರಕಾರ ಸೆರಾಕೇರ್ ಥೆರಪಿ ನಿಮ್ಗೆ ಎಷ್ಟು ಯೂಸ್ಫುಲ್ ಆಗಿದೆ? ಅಲ್ಲ, ಅಮ್ಮ ಹೇಳ್ದಂಗೆ ಪೂರ್ತಿ ನಮ್ಗೆ ಯೂಸ್ ಆದದ್ದನ್ನೇ ಹೇಳಿದ್ಲು ಅವಳು, ಅದು ನನಗೆ 100% ಯೂಸ್ ಆಗಿದೆ. ಯಾಕಂದರೆ ಈ ಕಾಯಿಲೆಗಳು ಜಾಸ್ತಿ ಇರೋದು ನನಗೆ, ಅವಳಿಗೇನಿಲ್ಲ. ಈಗ ನನ್ನ ಕಾಯಿಲೆಗೋಸ್ಕರನೇ ಅವಳು ಇಷ್ಟೆಲ್ಲ ಒದ್ದಾಡ್ತಾ ಇರೋದು, ಅದರಿಂದ ನನಗೂ ತುಂಬ ಯೂಸ್ ಆಗಿದೆ. ಆಮೇಲೆ ನನಗೆ ಇತ್ತೀಚಿನ ಪ್ರಾಬ್ಲಮ್ ಅಂದರೆ ನನಗೆ ಇಲ್ಲಿ ಆಪ್ರೇಷನ್ ಮಾಡೋ ಇದು ಜಾಗದಲ್ಲಿ ತುಂಬ ಒಂಥರ ಗಂಟು ಗಂಟಾಗಿ ಎಳೆಯಿದು, ಅದು ಅಲ್ಲಿ ನಾನು ಅಲ್ಲಿ ಮ್ಯಾಟ್ ಮೇಲೆ ಮಲ್ಕೊಂಡಾವಾಗ ತುಂಬ ಮಿನಿಮೈಸ್ ಆಗುತ್ತೆ. ಆಮೇಲೆ ನನಗೆ ಯುರಿನ್ ಇನ್ಫೆಕ್ಷನ್ನು, ಅದು ನಾನು ಇದು ಆಪ್ರೇಷನ್ ಮಾಡ್ಕೊಂಡ ಮೇಲೂ 1-2 ತಿಂಗಳು ಕಡಿಮೆ ಆಯಿತು, ಆಮೇಲೆ ಪುನಃ ಜಾಸ್ತಿ ಆಗ್ತಾ ಇರುತ್ತೆ. ಅದು ಸ್ವಲ್ಪ ಹೀಟ್ ಆದಾವಾಗ ಈಗೆಲ್ಲ ಜಾಸ್ತಿ ಆಗ್ತದೆ. ಆದರೆ ಈ ಆಲ್ಕಲೈನ್ ವಾಟರ್ ಕುಡಿದ್ಮೇಲೆ ಅದು ತುಂಬ ನನಗೆ ಒಂದು ಈಗ 70% ಮಿನಿಮೈಸ್ ಆದಂಗೆ ಕಾಣ್ತಾ ಇತ್ತು. ಅದು ನಾನು ಕಂಟಿನ್ಯೂಸ್ ಕುಡಿದ್ರೆ ಇದು ತುಂಬ ಕಡಿಮೆ ಆಗ್ಬೋದು ಅನಿಸ್ತಾ ಇದೆ ನನಗೆ. ಅದೇ ಒಂದು ಫೈನಲ್ ನಮ್ದು ಅದೇ ಡಿಸಿಷನ್. ಜ್ಯೋತಿಷಿ ಅವರು ಹೇಳಿದ್ರಲ್ವಾ, ಅದು ಹೇಳಿ ಅದನ್ನ ಬಗ್ಗೆ ನೀವು ಶೇರ್ ಮಾಡಿದ್ರಿ. ಅಲ್ಲ, ಜ್ಯೋತಿಷಿ ಅವರು ಏನು ಹೇಳಿದಂದ್ರೆ ನಮ್ಮದು ಕುಂದಾಪುರ ಮಂಗಳೂರು ಕಡೆಯಲ್ಲೇ ಹೆಚ್ಚಾಗಿ ನಾವು ಜ್ಯೋತಿಷಿ ಅವರ ಶಾಸ್ತ್ರ ಕೇಳೋದು, ಜಾತಕ ತೋರಿಸೋದು, ಈ ಸಿಸ್ಟಮ್ ಎಲ್ಲ ಇದೆ. ಎಲ್ಲ ಕಡೆ ಹೋದಲ್ಲೂ ನನಗೆ 84 ವರ್ಷ ಆಯುಷ್ಯ ಇದೆ ನಿಮಗೆ ಅಂತ ಹೇಳ್ತಾ ಇದ್ರು. ಆದ್ರೆ ನನಗೆ ನಂಬಿಕೆ ಇಲ್ಲ ಅದ್ರ ಮೇಲೆ. 84 ಇಷ್ಟೊಂದು ಕಾಯಿಲೆ ಇಟ್ಕೊಂಡು ಈ ಭಟ್ರೆ 84 ವರ್ಷ ಹೇಳ್ತಾರಲ್ಲ ಅಂತ ನನಗೆ ಬೇಜಾರಿತ್ತು ಮನಸ್ಸಿನಲ್ಲೇ. ಆದರೆ ಇವಳು ಎದುರು ತೋರಿಸ್ಕೊಳ್ತಾ ಇಲ್ಲ. ಆದರೆ ಇಲ್ಲಿ ಬಂದ ನಂತರ ಈ ಸ್ವಲ್ಪ ನನಗೆ ಒಂದು ಸ್ವಲ್ಪ ನಮ್ಮ ಇದು ಸ್ವಲ್ಪ ಹಿಂದೆ ಹೋದ ಹಂಗಿತ್ತು ನನಗೆ. ಈಗ 61 ವರ್ಷ ಆಯ್ತು ನನಗೆ, ಈಗ ಒಂದು 46-47 ವರ್ಷಕ್ಕೆ ಹೋದಂಗಿದೆ. ಆದ್ದರಿಂದ ನನಗೆ ಇದು ಒಂದು 84 ವರ್ಷ ಏನೋ ಬದುಕಬಹುದು ಏನೋ ಅನ್ನಿಸ್ತಾ ಇದೆ. ಹೌದೌದು, ಅದಕ್ಕೆ ಒಂದಕ್ಕೊಂದು ಲಿಂಕ್ ಅಲ್ಲ ಅದು. ಈಗ ನಾವು ನೋಡಿ, ಊರಲ್ಲಿ ಸ್ವಂತ ಮನೆ ಇದೆ, ಸ್ವಂತ ಮನೆ ಇದು ಮಾಡಿಬಿಟ್ಟು ಅಲ್ಲಿ ಖಾಲಿ ಬಿಟ್ಟುಬಿಟ್ಟು ಇಲ್ಲಿ ಬಂದು ಮನೇಲಿ ಇಜಿ ಹಾಕ್ಕೊಂಡು ಇಲ್ಲಿದ್ದೇವೆ. ಈಗ ಇದೆಲ್ಲ ಒಂದು ಲಿಂಕ್, ಇದು ದೇವರು ನಮಗೆ ಒಳ್ಳೆಯವ್ರಿಗೆ ಒಳ್ಳೆಯ ಅವಕಾಶ ಕಲ್ಪಿಸಿಕೊಡ್ತೇವೆ ಅಂತ ಹೇಳೋದಕ್ಕೆ ಇದು ಒಂದು ಕಾರಣ ಅನಿಸುತ್ತೆ ನಮಗೆ. ಇಲ್ಲಿ ಈಗ ನೋಡಿ, ಬೆಂಗಳೂರಲ್ಲೇ 1 ಕೋಟಿ ಅಷ್ಟು ಜನ ಇದ್ದಾರೆ, ಆದರೆ ಎಲ್ಲರಿಗೂ ಅಷ್ಟು ಜನರಲ್ಲೂ ಎಲ್ಲರಿಗೂ ಅಲ್ಲಿ ಮಲ್ಲೇಶ್ವರ ಬರಬೇಕಂತ ಮನಸ್ಸಾಗಲ್ಲ. ನಾವು ಹೇಳಿದರೂ ಸಹ ಅವರು ನೆಗ್ಲಿಜೆನ್ಸಿ, ಅಲ್ಲಿ ಹೋಗಿ ಮಲ್ಕೊಂಡು ಗತಿ ಆಗ ಹೋಗುತ್ತಾ, ಆ ಬಿಸಿನೀರು ಕುಡಿದ ಗತಿ ಹೋಗುತ್ತಾ, ನಾವು ಕೆಂಟ್ ವಾಟರ್ ಕುಡಿಯೋದಿಲ್ಲ ಅಂತ ಒಂಥರ ಅವರ ಮನಸ್ಸೆಲ್ಲ ಇರ್ತದೆ. ಆದರೆ ಅದು ಅಲ್ಲಿ ಬರಲಿಕ್ಕೂ ಒಂದು ದೇವರು ಒಂದು ಪ್ರಚೋದನೆ ಮಾಡಿ ಬುದ್ಧಿ ಕೊಡಬೇಕು ಮನುಷ್ಯರಿಗೆ. ಇಲ್ದಿರ ಅಲ್ಲಿ ಬರಲ್ಲ ಅವರು, ಸುಮ್ಮನೆ ಈ ಥರ ನೆಗ್ಲಿಜೆನ್ಸ್ ಮಾಡಿ ನಾವು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತೇವೆ. ಆದರೆ 50-60 ವರ್ಷ ಆದ್ಮೇಲೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡೋದು, ನಾನಂತಲ್ಲ ಹೆಚ್ಚಿನವ್ರು ಅದ್ರ ಬಗ್ಗೆ ಗಮನ ಕೊಡೋದು ಒಳ್ಳೆಯದು. ಟ್ಯಾಬ್ಲೆಟ್ಸು ಈಗ ನಾನು ತುಂಬ ಕಡಿಮೆ ಆಗಿದೆ ಈಗ. ಹೌದೌದು, ಯಾಕಂದರೆ ನಮ್ಗೆ ಯಾವುದಾದ್ರು ಪಾರ್ಟ್ಸ್ ನೋಯ್ತಾ ಇದ್ರೆ ಮಾತ್ರ ನಮ್ಮ ಟ್ಯಾಬ್ಲೆಟ್ಸ್ ನೆನಪಾಗುತ್ತೋ,
ಹಾಂ, ಈಗ ಎದೆನೋವು ಬಂದರೆ ಆ ಟ್ಯಾಬ್ಲೆಟ್ಸ್ ನಾವು ಮಧ್ಯಾಹ್ನ ತಗೊಳ್ಳಿಲ್ಲ ಅಂತ, ಇವತ್ತು ನೋಡಿ ನೀವೆಲ್ಲ ಬರ್ತೀರಾ ಅಂತೇಳಿ ನಾನು ಈಗ ಟ್ಯಾಬ್ಲೆಟ್ಸ್ ಯಾವುದೂ ತಗೊಳ್ಳಿಲ್ಲ, ನೆನಪೇ ಇಲ್ಲ ನನಗೆ ಟ್ಯಾಬ್ಲೆಟ್ಸ್. ಹಾಂ ಇಲ್ಲ ಹಾಗೆ, ಅದು ನಮಗೆ ಯಾವ ಪಾರ್ಟ್ಸ್ ಎಲ್ಲ ಕರೆಕ್ಟ್ ಇದ್ದರೆ ಟ್ಯಾಬ್ಲೆಟ್ಸ್ ನೆನಪೇ ಆಗೋದಿಲ್ಲ, ಅದ್ರ ಪಡಿಗಲ್ಲಿರದೆ ನಾನು ಈಗ ಬಾಕ್ಸ್ ತಂದು ತೋರಿಸ್ತೇನೆ.